ಬೊಮ್ಮಾಯಿ ಅವರು ಮೊನ್ನೆಯಷ್ಟೇ ಖಾಸಗಿಯಾಗೂ ಅಮಿತ್ ಶಾ ಅವರ ಹತ್ರ ಎರಡು ದಿನ ಕರ್ನಾಟಕ ಭೇಟಿ ಸಂದರ್ಭದಲ್ಲಿ ಇಡೀ ದಿನ ಅವ್ರ ಜೊತೆಗಿದ್ದರು ಮತ್ತು ಖಾಸಗಿಯಾಗೂ ಅವ್ರ ಜೊತೆನಲ್ಲಿ ಅರ್ಧ ಗಂಟೆಗೂ ಹೆಚ್ಚು ಕಾಲ ಮಾತಾಡಿದ್ದಾರೆ. ಇನ್ನು ನಿಮಗೆ ನಿಮ್ಮ ಕಪೋಲ ಕಲ್ಪಿತ ಪ್ರಶ್ನೆಗಳಿಗೆ ನಾನೇನು ಉತ್ತರಿಸ್ತೀನಿ ಸರ್? ರಾಜ್ಯಾಧ್ಯಕ್ಷರ ಸ್ಥಾನ ಬದಲಾಗ್ತಿದೆ, ಸಿ ಟಿ ರವಿ ಅವರು ಕೂಡ ಆಸ್ಪಿರೆಂಟ್. ನಾನು ಯಾವುದೇ ಆಕಾಂಕ್ಷಿ ಅಲ್ಲ, ನಾನು ಕಾರ್ಯಕರ್ತ ಅನ್ನೋದನ್ನು ಮಾತ್ರ ಪದವನ್ನು ಶಾಶ್ವತವಾಗಿ ಉಳಿಸ್ಕೊಳ್ಳೋಕೆ ಬಯಸೋನು. ಉಳಿದ ಜವಾಬ್ದಾರಿಗಳು ಪಕ್ಷ ಯಾವಾಗ ಯಾವ ಜವಾಬ್ದಾರಿ ಕೊಡುತ್ತೆ ಆ ಜವಾಬ್ದಾರಿನ ಹೊತ್ತು ಕೆಲಸ ಮಾಡೋದಷ್ಟೇ ಕೆಲಸ. ನನಗಿರೋದು ಏನು ಅಂದರೆ ನನ್ನ ಕಮಿಟ್ಮೆಂಟ್ ಒಂದೇ, ನಾನು ಕಾರ್ಯಕರ್ತ. ಆ ಕಾರ್ಯಕರ್ತ ಅನ್ನೋದನ್ನು ಯಾರೂ ನನ್ನ ಹತ್ರ ಕಿತ್ಕೊಳ್ಳೋಕ್ಕಾಗಲ್ಲ. ಜವಾಬ್ದಾರಿಗಳು ಬದಲಾಗ್ತಾ ಇರುತ್ತೆ. ನಮ್ಮ ಪಾರ್ಟಿ ಏನು ಪರ್ಮನೆಂಟ್ ಏನು ರೀ? ಸಾಯೋವರೆಗೂ ಒಬ್ಬರೇ ಅಧ್ಯಕ್ಷರು, ಒಬ್ಬರೇ ಕಾರ್ಯಾಧ್ಯಕ್ಷರು, ಆ ಥರದ್ದೇನು ನಮ್ಮ ಪರ್ಮನೆಂಟ್ ವಂಶಪಾರಂಪರ್ಯದ ಪಾರ್ಟಿ ಅಲ್ಲ ನಮ್ಮದು. ನಮ್ಮದು ಮೂರು ವರ್ಷಕ್ಕೊಂದು ಸರಿ ಕಡ್ಡಾಯವಾಗಿ ಬದಲಾಗುತ್ತೆ, ಕೆಲವೊಮ್ಮೆ ಆಗಾಗ ಬದಲಾಗ್ತಿರುತ್ತೆ. ನಾನು ಕಾರ್ಯಕರ್ತ ಅನ್ನುವ ಕ್ಷಮತೆಯನ್ನು ಸದಾ ಉಳಿಸ್ಕೊಳ್ಳೋಕೆ ಬಯಸ್ತೀನಿ. ಅದೆಲ್ಲ ನೀವು ಹೈಪೋಥೆಟಿಕ್ ಪ್ರಶ್ನೆಗಳಿಗೆಲ್ಲ ಯೋಚನೆ ಮಾಡ್ತಾ ಹೋದರೆ, ಒಂದು ವೇಳೆ ಚಂದ್ರಲೋಕದ ಸಾಮ್ರಾಜ್ಯಾಧಿಪತಿ ಆದರೆ ಅಂತಂದ್ರೆ ನಿಮ್ಮನ್ನು ಕರ್ಕೊಂಡು ಹೋಗ್ತೀನಿ ಅವಾಗ. ಸರಿ, ಚುನಾವಣೆ ಹತ್ರ ಆದಂತೆ ಪಕ್ಷಾಂತರ ಪರ್ವ ಶುರುವಾಗ್ತಾ ಇದೆ. ಈಗ ತಮ್ಮ ಸಂಸದರ ಕೊಪ್ಪಳದವರು ಕರಡಿ ಸಂಗಣ್ಣವರನ್ನು ಪಕ್ಷವನ್ನು ಬಿಟ್ಟು ಬೇರೆ ಪಕ್ಷಕ್ಕೆ ಸೇರ್ಪಡೆ ಆಗ್ತಾರೆ ಎಲ್ಲ ಇವೆಲ್ಲ ಹೈಪೋಥೆಟಿಕ್ ಕ್ವಶನ್ಸು. ಯಾರ್ರಿ ಈಗ ಈಗ ಒಂದು ಕೇಳ್ರಿ, ನಾಲ್ಕು ರಾಜ್ಯಗಳ ಚುನಾವಣೆಯನ್ನು ಬಿ ಜೆ ಪಿ ಮತ್ತೆ ಗೆದ್ದ ಮೇಲೆ ಬಿ ಜೆ ಪಿ ಬಿಡೋ ಧೈರ್ಯ ಮಾಡೋರು ಇಲ್ಲ, ಬೇರೆ ಪಾರ್ಟಿಗೆ ಏನು ಸೇರ್ಕೊಳ್ತಾರೆ? ಕಾಂಗ್ರೆಸ್ಸಿಗೆ 500ಕ್ಕೂ ಹೆಚ್ಚು ಸ್ಥಾನಗಳಲ್ಲಿ ಡೆಪಾಸಿಟ್ ಕಳ್ಕೊಂಡಿದೆ. ಯಾರ್ರೀ ಹೋಗ್ತಾರೆ ಕಾಂಗ್ರೆಸ್ಸಿಗೆ? ಯಾವ ಪಾರ್ಟಿಗೆ ಯಾಕೆ ಹೋಗ್ತಾರೆ ರೀ? ಯಾಕೆ ಹೋಗ್ತಾರೆ ಹೇಳಿ? ಬಿ ಜೆ ಪಿ ಬಿಟ್ಟು ಯಾರು ಹೋಗ್ತಾರೆ? ಯಾರೂ ಹೋಗಲ್ಲ. ಅಕಸ್ಮಾತ್ ಬಿಟ್ಟು ಹೋದರೆ ನಷ್ಟ ಬಿಟ್ಟು ಹೋದವರಿಗೆ, ಬಿ ಜೆ ಪಿಗಲ್ಲ.